ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ರಾಜ್ಯದ ಆರೋಗ್ಯ ಇಲಾಖೆಯಿಂದ ಬಿಪಿಎಲ್ ಕಾರ್ಡ್ ಹೊಂದಿರುವ ಬಡ ಕುಟುಂಬದವರಿಗೆ ಸಿಹಿ ಸುದ್ದಿಯನ್ನು ನೀಡಿದೆ. ಬಡವರಿಗಾಗಿಯೇ ಉಚಿತವಾಗಿ ಅಂಗಾಂಗ ಕಸಿ ಮಾಡಲಾಗುತ್ತದೆ. ಇದಕ್ಕೆ ತಗಲುವ ಎಲ್ಲ ವೆಚ್ಚವೂ ಸರ್ಕಾರವೇ ಭರಿಸುತ್ತದೆ. ರಾಜ್ಯದಲ್ಲಿರುವ ಬಡ ಜನರು ಹೃದಯದ ಆಪರೇಷನ್, ಯಕೃತ ಅಂದರೆ ಲಿವರ್ ಆಪರೇಷನ್, ಕಿಡ್ನಿ ಆಪರೇಷನ್ಗಳು ಅಥವಾ ದೇಹದ ಇತರೆ ಅಂಗಗಳು ಇಲ್ಲದೆ ಅಥವಾ ಫೇಲಾದರೆ ಅಂದರೆ ಕಿಡ್ನಿ ಫೇಲಾದರೆ ಮತ್ತೊಬ್ಬರಿಂದ ಕಿಡ್ನಿಯನ್ನು ಸರ್ಕಾರದಿಂದ ಉಚಿತವಾಗಿ ಅಂಗಾಂಗಗಳ ಕಸಿಯನ್ನು ಉಚಿತವಾಗಿ ಮಾಡುತ್ತದೆ. ಇದೇ ರೀತಿಯಾಗಿ ದೇಹದಲ್ಲಿನ ಹೃದಯ, ಮೂತ್ರಪಿಂಡ, ಯಕೃತ ಹೀಗೆ ಅನೇಕ ಅಂಗಗಳನ್ನು ದೇಹದಲ್ಲಿ ಅಳವಡಿಸುವುದಕ್ಕೆ ತಗಲುವ ಎಲ್ಲ ಖರ್ಚನ್ನು ಸರ್ಕಾರವೇ ಭರಿಸುತ್ತದೆ. ಈ ಯೋಜನೆಯು ಕೇವಲ ಅಂಗಾಂಗ ಕಸಿ ಹಾಗೂ ಆಪರೇಷನ್ಗಳಾದ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಇಷ್ಟಕ್ಕೂ ಈ ಯೋಜನೆಯ ಲಾಭವನ್ನು ಎಲ್ಲಿ ಮತ್ತು ಹೇಗೆ ಪಡೆಯಬೇಕು ಎನ್ನುವುದರ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಅದಕ್ಕಾಗಿ ಪೂರ್ತಿಯಾಗಿ ನೋಡಿ. ಅಂಗಾಂಗ ಕಸಿಗೆ ಒಳಪಡುವ ರೋಗಿಯು ಯಾವುದೇ ಆಸ್ಪತ್ರೆಯಾಗಿರಲಿ ಅಂದರೆ ಯಾವುದೇ ದೊಡ್ಡ ದೊಡ್ಡ ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರೂ ಸಹ ಬಿಪಿಎಲ್ ಕಾರ್ಡ್ ಇದ್ದರೆ ಈ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ರಾಜ್ಯದಾದ್ಯಂತ ಈಗಾಗಲೇ ಇರುವ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ಗೆ ಹೋಗಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಇದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇದೆ. ಒಂದು ವೇಳೆ ಎಲ್ಲಿದೆ ಎಂದು ಗೊತ್ತಿಲ್ಲವಾದರೆ ನಿಮ್ಮ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದರೆ ಈ ಬಗ್ಗೆ ಮಾಹಿತಿ ದೊರೆಯುತ್ತದೆ. ನಂತರ ಅನುಮತಿ ಪಡೆದುಕೊಂಡು ಅಂಗಾಂಗ ಕಸಿಯ ಆಪರೇಷನ್ ಮಾಡಿಸಿಕೊಂಡು ನಂತರ ಎಲ್ಲ ಬಿಲ್ಲುಗಳನ್ನು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ಗೆ ಸಲ್ಲಿಸಿದರೆ ಟ್ರಸ್ಟ್ ಚಿಕಿತ್ಸಾ ವೆಚ್ಚವನ್ನು ಪಾವತಿ ಮಾಡಲಿದೆ ಹಾಗೂ ನಂತರದ ವೈದ್ಯೋಪಚಾರ ವೆಚ್ಚವನ್ನು ಸಹ ಸರ್ಕಾರವೇ ಭರಿಸುತ್ತದೆ. ಒಟ್ಟಿನಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿರುವ ಬಡ ಕುಟುಂಬದವರಿಗೆ ದೊಡ್ಡ ದೊಡ್ಡ ಆಪರೇಷನ್ಗಳು ಹಾಗೂ ಅಂಗಾಂಗ ಕಸಿಯನ್ನು ಸಂಪೂರ್ಣವಾಗಿ ಉಚಿತವಾಗಿ ಮಾಡಿಸಿಕೊಳ್ಳಬಹುದು. ಈ ಟ್ರಸ್ಟಿನ ಮೂಲಕ ಕಿಡ್ನಿ ಕಸಿಗೆ 2 ಲಕ್ಷ ರೂಪಾಯಿ, ಹೃದಯ ಕಸಿಗೆ 10 ಲಕ್ಷ ರೂಪಾಯಿ, ಲಿವರ್ ಕಸಿಗೆ 11 ಲಕ್ಷ ರೂಪಾಯಿವರೆಗೆ ಮಾತ್ರ ಉಚಿತ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ನೀಡುತ್ತದೆ. ಅಷ್ಟೇ ಅಲ್ಲದೆ ಆಪರೇಷನ್ ಬಳಿಕವೂ ಕೂಡ ವೈದ್ಯೋಪಚಾರಕ್ಕೆ ಅಂತ ಪ್ರತಿ ವರ್ಷಕ್ಕೆ 1 ಲಕ್ಷ ರೂಪಾಯಿಯನ್ನ ನೀಡುತ್ತದೆ. ಹಾಗಾಗಿ ಅಂದರೆ ಆಪರೇಷನ್ ನಂತರದ ಟ್ಯಾಬ್ಲೆಟ್ಸ್ ಹಾಗೂ ಮೆಡಿಸಿನ್ಸ್ಗೋಸ್ಕರ ಪ್ರತಿ ವರ್ಷಕ್ಕೆ 1 ಲಕ್ಷ ರೂಪಾಯಿಯನ್ನು ಕೂಡ ನೀಡುತ್ತದೆ. ಹಾಗಾಗಿ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವ ನಿಮ್ಮ ಸ್ನೇಹಿತರಿಗೂ ಹಾಗೂ ನಿಮ್ಮ ಸಂಬಂಧಿಕರಿಗೂ ಈ ವಿಷಯ ತಿಳಿಸಿ ಹಾಗೂ ಸರ್ಕಾರದ ಈ ಸೌಲಭ್ಯ ಪಡೆದುಕೊಳ್ಳಿ. ಹಾಗಾಗಿ ಈ ವಿಡಿಯೋ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.